21 ವರ್ಷ ಹಿಂದಿನ ಮೂವಿ ಈ ರೀತಿ ಕ್ರೇಜ್ ಹುಟ್ಟಾಗುತ್ತಂದರೆ ಈ ಹೊಸ ಬರೋ ಮೂವಿಗಳಿಗೆ ಥಿಯೇಟ್ರಿಗೆ ಜನ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಗೊತ್ತಾ, ನೋಡಿದಿರಲ್ವ ಎಲ್ಲ ಕಡೆ. 23 ವರ್ಷದ ಹಿಂದಿನ ಮೂವಿ ಈಗ ರೀ ರಿಲೀಸ್, ಅದು 7:30 ಶೋ, ಇದು 7:30 ಶೋ ರೀ ರಿಲೀಸ್ ಆಗಿ ಈ ರೀತಿ ಕ್ರೌಡ್ ಇದೆ ಅಂದರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಯಾರು, ಬಾಸ್ ಯಾರು ಅನ್ನೋದು ಗೊತ್ತಾಗುತ್ತಲ್ವ. ಸುಮ್ಮನೆ ಬಾಯಿ ಮಾತ್ಲೆ ಹೇಳೋದಲ್ಲ ಸರ್, ಎಲ್ಲರಿಗೂ ಗೌರವ ಕೊಡ್ತೀವಿ, ಆ ಗೌರವ ಉಳಿಸ್ಕೋಬೇಕು, ಯಾರು ಯಾರಿಂದ ಬೆಳೆದಿವಿ ಅನ್ನೋದು ಇರಬೇಕು. ಕರೆಕ್ಟ್ ಅಲ್ವಾ ಸರ್? ಎಲ್ಲರಿಗೂ ಗೌರವ ಕೊಡ್ತೀವಿ, ಎಲ್ಲ ಕನ್ನಡ ಫಿಲ್ಮು ನೋಡ್ತೀವಿ, ಎಲ್ಲರನ್ನೂ ಬೆಳೆಸ್ತೀವಿ. ಇವತ್ತು ಮಾತಾಡೋದು ದೊಡ್ಡದಲ್ಲ ಸರ್, ಈಗ ನನ್ನ ಕೈಗೆ ಮೈಕ್ ಇದೆ, ನಾನು ಏನು ಬೇಕಾದ್ರೆ ಮಾತಾಡ್ಬೋದು. ನನಗೂ ಕುದೀತಾ ಇದೆ ತಾನೇ ರಕ್ತ, ಅವ್ರು ನಾವು ಒಂದೊಂದು ಮಾತು ಕೇಳಿದ್ದೀವಿ, ಕುದೀತಾ ಇದೆ ಅಲ್ವಾ? ಹಂಗಂದ್ಬಿಟ್ಟು ನಾನು ಬಾಯಿ ಬಂದು ಮಾತಾಡ್ಬಿಟ್ರೆ ಇವಾಗ ಬೆಲೆ ಇರ್ತದೆ? ಅವ್ರಿಗೂ ನಮ್ಗೆ ಏನು ವ್ಯತ್ಯಾಸ ಇರಲ್ಲ ಸರ್. ಎಲ್ಲ ಕನ್ನಡ ಇಂಡಸ್ಟ್ರಿ ಎಲ್ಲ ಫಿಲ್ಮು ನೋಡಬೇಕು, ಎಲ್ಲ ಕನ್ನಡದವ್ರನ್ನ ಬೆಳೆಸ್ಬೇಕು. ಸರ್ ನಾನು ಹೇಳ್ತೀನಿ, ಹೆಣ್ಮಕ್ಳು ಸರ್ ಇವಾಗ ಒಂದೇ ಒಂದು ಮಾತು ಹೇಳ್ತೀನಿ ನಾನು, ಅವರು ಅವರು ಕೊಲೆ ಮಾಡಿದಾರೋ ಬಿಟ್ಟಿದಾರೋ ನಾವು ನೀವು ನೋಡಿಲ್ಲ, ಕರೆಕ್ಟಾ? ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀವಿ. ಇವತ್ತು ನನ್ನ ಮನೆ ಹೆಣ್ಮಕ್ಳಿಗೆ ಇವ್ರು ಏನಾದ್ರು ಬಂದು ಮಾತಾಡ್ಬಿಟ್ರೆ ನಾನು ಸೀದಾ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಸರ್. ಫಸ್ಟ್ ಹೋಗಿ ಇವ್ರನ್ನೇ ನಾನು ಕೇಳೋದು, ಫಸ್ಟ್ ವಾರ್ ಮಾಡಿದ್ರೆ ಆಮೇಲೆ ಕೇಳ್ತೀನಿ ಕೋಪ ಬರುತ್ತೆ ತಾನೆ. ಬರುತ್ತೆ ಬರುತ್ತಾ ಬರಲ್ವಾ ನೋಡ್ರಿ ಸರ್, ಇದಕ್ಕೆ ಕಾನೂನು ತಪ್ಪು, ಕಾನೂನು ಪ್ರಕಾರ ನಮ್ಮ ಪ್ರಕಾರ ಸರಿ, ಕಾನೂನು ಪ್ರಕಾರ ತಪ್ಪು. ಈಗ ಆಗ್ತಿರೋ ನಮ್ಮ ನಮ್ಮ ಇದರಲ್ಲಿ ಬೆಳವಣಿಗೆ, ನಮ್ಮ ಇದರಲ್ಲಿ ಬೆಳವಣಿಗೆ ಆಗ್ತಿರೋದು ನೋಡಿದ್ರೆ, ಸಮಾಜ ಬೆಳವಣಿಗೆ ನೋಡಿದ್ರೆ ಅವ್ರು ಮಾಡಿರೋದೇ ಸರಿ ಸರ್. ಅಂಥ ಕಾಮುಕರಿಗೆ ಈ ರೀತಿ ಒಬ್ಬ ಪಾಠ ಕಲಿಸಿದ್ರೆ ಇವತ್ತು ನಮ್ಮ ಬಾಸ್ ಶಿಕ್ಷೆ ಅನುಭವಿಸ್ಬೋದು, ಯಾಕೆ ಅನುಭವಿಸ್ತಾ ಇದ್ದಾರೆ? ಒಬ್ಬ ಹೆಣ್ಮಕ್ಳ ರಕ್ಷಣೆಗಾಗಿ, ಕರೆಕ್ಟ್ ಅಲ್ವಾ? ಅದೇ ನನ್ನ ಮನೆ ಹೆಣ್ಮಕ್ಳಾಗಿದ್ದ ನಾನು ಖುಷಿ ಪಡ್ತಿದ್ದೆ ತಾನೆ. ಕಾನೂನು ಪ್ರಕಾರ ತಪ್ಪಿರ್ಬೋದು ಸರ್, ಶಾಸ್ತ್ರೀಯ ಫಿಲಮಲ್ಲೇ ಇದೆ ಅಲ್ವಾ, ಶಾಸ್ತ್ರೀಯ ಫಿಲಮಲ್ಲೇ ಸಂದೇಶ ಇದೆ. ಅದು ಲಾಸ್ಟ್ ಅರೆಸ್ಟ್ ಮಾಡ್ಬೇಕಾದ್ರೆ ಏನಂತ ಜಡ್ಜ ಹೇಳ್ತಾರೆ, ಕಾನೂನು ರೀತಿಯಲ್ಲಿ ನೀನು ಮಾಡಿರೋ ತಪ್ಪೇ ಆದ್ರೂ ಜನಗಳ ದೃಷ್ಟಿಯಲ್ಲಿ ಅವ್ರು ಮಾಡಿರೋದು ಒಳ್ಳೇದೆ. ಆ ಶಾಸ್ತ್ರೀಯ ಮೂವಿ ಇವಾಗ ರಿಯಲ್ ಅಲ್ಲಿ ಆಗಿಬಿಟ್ಟಿದೆ ನೋಡೋ ಸರ್. ನ್ಯಾಯ ನೀತಿ ಸರ್, ಅವ್ರ ಟೀಶರ್ಟ್ ಮೇಲೆ ಬರ್ದಿದೆ, ಅದು ಏನೋ ನಿಮ್ಗೆ ಗೊತ್ತಿದೆ ಅಲ್ವಾ? ನ್ಯಾಯ ನೀತಿ ಸತ್ಯ ಧರ್ಮಕ್ಕೆ ಬೆಲೆ ಇದೆ. 100% ನಮ್ಮ ಬಾಸ್ ಆಚೆ ಬರ್ತಾರೆ, ನಾವು ಕಾಯ್ತಾ ಇದ್ದೀವಿ ಹಗಲು ರಾತ್ರಿ. ನಾನು ನೈಟೆಲ್ಲ ನಿದ್ದೆ ಮಾಡಿಲ್ಲ ಸರ್, ಈ ಮೂವಿ ರಿಲೀಸ್ ಆಗುತ್ತೆ ಅಂತ ನೈಟೆಲ್ಲ ನಿದ್ದೆ ಮಾಡಿಲ್ಲ ನಾನು. ಅದು ಏನೋ, ನಾವುಗಳೇ 4 ಜನ ಬಂದಿದ್ದೀವಿ, ಟಿಕೆಟ್ನ ಬುಕ್ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಬಂದಿದ್ದೀವಿ. 4 ಟಿಕೆಟ್ 100 ರೂಪಾಯಿ ಬ್ಲಾಕಲ್ಲಿ 200 ರೂಪಾಯಿ ಕೊಡ್ತಾರೆ, ನೋ ಪ್ರಾಬ್ಲಮ್. ನಮ್ಗೆ 200 ರೂಪಾಯಿ ಎಲ್ಲ ಬೇಡ ಬಿಡುತ್ತೆ, ಅದು ಎಷ್ಟನ್ನ ಮಾಡ್ಕೊಳ್ಳಿ. ನಾವು ನಮಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನಮಗೆ ನಮ್ಮ ಬಾಸ್ ಇಂಪಾರ್ಟೆಂಟ್, ನಮ್ಮ ಬಾಸ್ನ ಬೆಳೆಸೋದು ಇಂಪಾರ್ಟೆಂಟ್. ನಮ್ಮ ಬಾಸ್ ಬರಬೇಕು, ಬಾಕ್ಸ್ ಆಫೀಸ್ ಸುಲ್ತಾನ್ ಯಾರು ಅಂತ ಗೊತ್ತಾಗಬೇಕು. ಮಾತಾಡೋದು ದೊಡ್ಡದಲ್ಲ ಸರ್, ಹೇಳ್ತಾ ಇದ್ದೆ, ನಮಗೆಲ್ಲರೂ ಬೇಕು, ಕನ್ನಡ ಇಂಡಸ್ಟ್ರಿ ಅಂದಮೇಲೆ ಎಲ್ಲರೂ ಬೇಕು. ಆ ರೀತಿ ದಪ್ಪ ಇನ್ನೊಂದು ಸತಿ ನೀವು ದಯವಿಟ್ಟು ಮಾತಾಡಬೇಕಾದ್ರೆ, ಯಾರೇ ಫ್ಯಾನ್ ಇರಲಿ, ಮಾತಾಡಬೇಕಾದ್ರೆ ಸ್ವಲ್ಪ ಹಿತಮಿತವಾಗಿ ಮಾತಾಡಿ ನೋಡಿ ಸರ್. ನಿಮಗೆ ಏಜ್ ಎಷ್ಟು ಇವಾಗ? ನನಗೆ 18. ಅದು ಕಾಮನ್ ಸರ್, ಅದು ಡಿಬಾ ಸರ್ ಅಂದ್ರೇ ಕ್ರೇಜ್ಗೆ ಅಪ್ಪ ಅಂತಾನೆ ಹೇಳ್ತಾರೆ ನನಗೆ. ಅದು ಹೆಂಗೆ ವಾಕ್ಯಗಳಲ್ಲಿ ನಾನು ಹೆಂಗೆ ಹೇಳಬೇಕು ಅಂತ ಗೊತ್ತಾಗಲ್ಲ, ಯಾಕಂದರೆ ಮುಂದೆ ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಈ ಕ್ರೇಜ್ ಯಾರು ಹುಟ್ಟಾಕ್ತಾರೋ ಇಲ್ವೋ. ಇವಾಗ ಪ್ರೆಸೆಂಟ್ ಇರೋ ಕ್ರೇಜ್ನ ನಾವು ನೋಡ್ಬಿಟ್ಟು ಅವ್ರು ಈ ಥರ ಬೆಳೀತಿದ್ದಾರೆ, ಈ ಥರ ಬೆಳವಣಿಗೆಯಲ್ಲಿ ಇದ್ದಾರೆ ಅಂತ ನಾವು ಖುಷಿ ಪಡಬೇಕು. ಅವ್ರು ಯಾವ ರೀತಿ ಗೌರವಿಸ್ತಾರೆ ನಮಗೆ ಗೊತ್ತು ನೋಡಿ. ಒಬ್ಬ ಸೆಲೆಬ್ರಿಟಿ ನಾವು ಹೋದ್ರೂ ಅವ್ರು ಯಾವ ರೀತಿ ಗೌರವ ಮಾಡ್ತಾರೆ, ಅವ್ರು ನಮ್ಗೇನು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು. ಯಾವ ಸೆಲೆಬ್ರಿಟಿ ಒಬ್ಬೊಬ್ಬರನ್ನೇ ಇಷ್ಟು ಸೆಲೆಬ್ರಿಟಿಗಳಿರಲಿ, ಯಾರೇ ಇರಲಿ ಸರ್, ಯಾರು ಒಬ್ಬ ಅಲ್ಲಲ್ಲ, ಇವರು ಸೆಲೆಬ್ರಿಟಿ ಕೊಡುವಂಥ ಪ್ರಾಮುಖ್ಯತೆ ಯಾರನ್ನ ಕೊಟ್ಬಿಟ್ರೆ ಸರ್, ನಿಮ್ಮ ಕಾಲ್ ಕೆಳಗೆ ನಾನು ನಿಮ್ಮ ಕಾಲ್ ಕೆಳಗೆ ನಾನು ಹೋಗ್ತೀನಿ. ಲೈನು 2-3 ಕಿಲೋಮೀಟ್ರ್ ಲೈನ್ ಸರ್, ಒಬ್ಬೊಬ್ಬರಿಗೆ ಕರೆದವ್ರು ಫೋಟೋ ಕೊಡ್ತಾರೆ, ಅವ್ರಿಗೆ ಎಷ್ಟು ತಾಳ್ಮೆ ಇರಬೇಕು. ಸೆಲೆಬ್ರಿಟಿ ಮೇಲೆ ಅವ್ರಿಗೆ ಏನು ಗೌರವ ಇರಬೇಕು. ಸುಮ್ಮನೆ ನಾವು ಅವ್ರ ಅಭಿಮಾನಿ ಆಗಿಲ್ಲ ಸರ್, ಸುಮ್ಮನೆ ನಾವು ಅವ್ರ ಅಭಿಮಾನಿ ಆಗಿಲ್ಲ. ಅರ್ಥ ಆಯ್ತಾ? ಸೊ ಥ್ಯಾಂಕ್ ಯು.